ಹೆಂಗ್ ಗೊತ್ತಾಯ್ತು ನಿಂಗ್ ಡ್ಯಾಡಿನೇ ಅಂತ? ಹೇ ನಿಂಗ್ ಹೆಂಗ ಗೊತ್ತಾಯ್ತು ಡ್ಯಾಡಿ ಅಂತ? ಇರು, ನಿಂಗ್ ಹೆಂಗ್ ಗೊತ್ತಾಯ್ತು ಡ್ಯಾಡಿ ಅಂತ? ಚಪ್ಪಲಿ ಹಾಕು, ಚಪ್ಪಲಿ ಹಾಕು. ದೀಪು ಅಲ್ಲ ಅದು, ದೀಪು ದೀಪು ಅಲ್ಲ, ಡ್ಯಾಡಿ ಅಲ್ಲ. ಹೆಂಗ್ ಗೊತ್ತಾಯ್ತು ಡ್ಯಾಡಿ ಅಂತ? ಹೆಂಗ್ ಬಂತು ಸೌಂಡು? ಸೌಂಡ್ ಹೆಂಗ್ ಅಂತ ಹೇಳು. ಸೌಂಡ್ ಹೆಂಗ್ ಅಂತ ಹೇಳು. ಡ್ಯಾಡಿ ಅಲ್ಲ, ಬಾ. ಅವನೆಷ್ಟು ಕರೆಕ್ಟಾಗಿ ಗೆಸ್ ಮಾಡ್ದೆ ಗೊತ್ತಾ, ಸೌಂಡ್ ಕೇಳಿಸಿದ ತಕ್ಷಣ ಡ್ಯಾಡಿ ಬಂದ್ರು, ಬೂಮ್ ಆಮೇಲೆ ಹೋಗಿ ಬಂದ್ರು ಅಂತ. ಏನು ಅದು, ಏನ್ ತಿರ್ಕಿ ಅದು? ಇವತ್ತು ಎಷ್ಟೋ ನೆನ್ಸಂದಿತ್ತು, ಕ್ಯಾಪ್ ಎಲ್ಲ ಕೊಟ್ಬಿಟ್ಟಿದ್ಯಾ? ಇನ್ ಸಿಕ್ತಾರೆ, ಕ್ಯಾಪ್ ಕೊಡ್ತೀಯಾ? ಇಲ್ಲ, ಗುನುಕಿ ಇಲ್ಲ. ಬಿರಿಯಾನಿ ನಮ್ ಪಾಪುಗೆ. ಏ, ಅವನ ಹತ್ರ ಇಡ್ಬೇಡ. ಬಿರಿಯಾನಿ ನಮ್ ಚಿನ್ನಿಗೆ. ಎರಡು ಪ್ಯಾಕೆಟ್ ಬಿರಿಯಾನಿ ಇಟ್ಬಿಡು. ಇಲ್ಲ, ನಿಮ್ಮ ಚಿಕ್ಕಿದ್ಯಾ ನೀನು? ಕಳ್ಳ ನೀನು, ದೊಡ್ಡ ಕಳ್ಳ ನೀನು, ಕಳ್ಳ ನಮ್ಮ ಕಳ್ಳ. ಇವತ್ತು ನಮ್ಮ ಅದಿಗೆ ಏನ್ ಗೊತ್ತಾ, ಪೋಲಿಯೋ ಡ್ರಾಪ್ಸ್. ಅಯ್ಯೋ, JBL ಹೆಡ್ಫೋನ್ಸ್ ಪರಿಸ್ಥಿತಿ ತೋರಿಸ್ತೀನಿ ಇವಾಗ ನೋಡಿ, ಕಿತ್ತೋಗ್ಬಿಟ್ಟಿದೆ. ಇದರಲ್ಲೇ ಹೆಂಗೋ ಯೂಸ್ ಮಾಡ್ತಾ ಇದ್ದೀವಿ ಎರಡು ಮೂರು ದಿವಸ ಇಂದ, ಬಟ್ ಇವಾಗ ಆಗಲ್ಲ ಅಂತ ಅನಿಸ್ತು. ಸೊ ಹೊಸ JBL ಹೆಡ್ಫೋನ್ಸ್ ತರಿಸಿದ್ದೀರಿ. ಏ, ಯಾವ ತರಿಸಿದ್ಯಾವೇಬಿ? JBL ಅಲ್ಲ, ಅದು ಬೋಟ್. ಬೋಟ್ ತರಿಸ್ತಾ? ಬಟ್ ನನಗೇನಂದ್ರೆ ವೈರ್ಲೆಸ್ ಬೇಡ, ವೈರ್ ಇರೋದೇ ಬೇಕು ಅಂದಿತ್ತು. ವೈರ್ಡೇ ಬೇಕಾಗಿತ್ತು. ವೈರ್ಲೆಸ್ ಯೂಸ್ ಮಾಡುವಷ್ಟು ಇನ್ನೂ ಅಡ್ವಾನ್ಸ್ ಆಗಿಲ್ಲ. ಅಡ್ವಾನ್ಸ್ ಆಗಿಲ್ಲ ಅಂತಲ್ಲ, ನಂಗೆ ವೈರ್ಡ್ ಇಷ್ಟ ಅಷ್ಟೇ, ಓಲ್ಡ್ ಮೆಥಡ್. ಏನು ಗೊತ್ತಾ, ಇವರು ಚಾರ್ಜ್ಗೆ ಹಾಕಿ ಅದನ್ನ ಮೇಂಟೈನ್ ಎಲ್ಲ ಮಾಡಲ್ಲ, ಸುಮ್ಮನೆ ಒಂದ್ಸರಿ ಹಾಕೊಂಡ್ರೆ ಹಂಗೆ ಇದ್ಬಿಡ್ತಾರೆ, ಮರ್ತೋಗ್ಬಿಡ್ತಾರೆ. ಚಾರ್ಜ್ಗೆ ಹಾಕಲ್ಲ, ಮರ್ತೋಗ್ತೀನಿ ಮರ್ತೋಗ್ತೀನಿ ಅಂತೇನಲ್ಲ, ನಂಗೆ ವೈರ್ಡ್ ಇಷ್ಟ. ಸಿಂಪಲ್ ಆಗಿ ಹೇಳ್ತೀನಿ, ಇವ್ರ ಹತ್ರ ವಾಚ್ ಇದೆಯಲ್ಲ, ಅದೇನದು ವಾಚು? ಸೊಲೆಸಾ, ಥೂ ಸೊಲೆಸ್ ಅಂತ. ಸೊಲೆಸ್ ವಾಚ್, ಸೊಲೆಸ್ ವಾಚ್ ಬರುತ್ತಂತೆ, ಎಲ್ಲ ತಿಳ್ಕೊಳ್ಳಿ. ಸೊಲೆಸ್ ವಾಚ್ ಇವರೇ ಹೇಳಬೇಕು. ಫಾಸಿಲ್ ತಾನೆ ಅದು. ಆ ವಾಚ್ಗೆ ಒನ್ನಯ್ಯ ಪೈಸಾ ಚಾರ್ಜ್ಗೆ ಹಾಕಲ್ಲ, ಎಲ್ಲ ಟೈಮು ಆಫ್ ಆಗಿದ್ರೆ ಅದನ್ನೇ ಕಟ್ಕೊಂಡು ಹೋಯ್ತಾರೆ. ಈ ಹುಡುಗಿ ಇರ್ತದೆ, ಏನು ಪ್ರಾಬ್ಲಮ್ ಮಾಡ್ತಾ ಆಗಲ್ಲ, ಮೇಂಟೈನ್ ಮಾಡಿ. ಯಾರಾದರೂ ವಾಚ್ನ ಬಂದ್ಬಿಟ್ಟು ಚಾರ್ಜ್ ಇದೆಯಾ, ಹೌ ಮಚ್ ಇಸ್ ದ ಚಾರ್ಜ್ ಅಂತ ಯಾರು ನೋಡಲ್ಲ, ವಾಚ್ ಸ್ಟೈಲ್ ಕಾಣಿಸಿದೆ ಅಂತ. ಯಾರನ್ನ ಟೈಮ್ ಕೇಳಿದ್ರೆ ಏನ್ ಮಾಡ್ತೀಯಾ, ನನ್ನ ಫೋನಲ್ಲಿ ಚಾರ್ಜ್ ಇಲ್ಲ ಅಂತ ಹೇಳ್ತೀಯಾ? ಯಾರೇ ಆಗ್ಲಿ ನಿಮ್ದು ಫೋನ್ ಏನು, ಸಾರಿ, ವಾಚ್ ಹೆಂಗಿದೆ, ಚೆನ್ನಾಗಿದೆ, ಔಟ್ಫಿಟ್ ಮ್ಯಾಚ್ ಆಗ್ತಿದೆ ಅಂತ ನೋಡ್ತಾರೆ. ಚಾರ್ಜ್ ಇಲ್ಲ ಅಂದ್ರೆ ಒಂದೊಂದ್ಸತಿ ನಡೆಯುತ್ತೆ ನೋಡ್ರಿ. ಇದೇ ಹುಡುಗಿರ್ಗು ಹುಡುಗರ್ಗು ಇರೋ ಡಿಫ್ರೆನ್ಸ್. ಹುಡುಗರಾದ್ರೆ ನೀಟಾಗಿ ಚಾರ್ಜ್ ಮಾಡಿ ಇಟ್ಕೊಂಡಿರ್ತಾರೆ, ಯಾಕೆ ಹೇಳೋ ಮರ್ಯಾದೆ ಹೋಗ್ಬಾರ್ದು. ಯಾರೋ ಒಬ್ಬ ಫ್ರೆಂಡ್ ಬರ್ತಾನೆ, ಮಚಾ ವಾಚ್ ತೋರಿಸು ಅಂತ ಹೇಳ್ತಾನೆ, ಏ ಮಾಮ್ ಚಾರ್ಜ್ ಇಲ್ಲ ಅಂದ್ರೆ ಮಕ್ಕಕ್ಕೆ ಹೋಗಿತ್ತಾನೆ ಸರಿಯಾಗಿ, ಏನ್ ವಾಚ್ ಕಟ್ಕೊಂತ, ಒಂದ್ ಚಾರ್ಜ್ ಮಾಡಿಲ್ಲ ನೀನು ಅಂತ. ಹುಡುಗಿರ್ ಹಂಗಲ್ಲ, ಸುಮ್ನೆ ಶೋಕಿ ಕಟ್ಕೊಳೋದಂತೆ, ವೇಸ್ಟ್ ಅಂತದಕ್ಕೆ. ಯಾವ್ದೋ ಒಂದು ಡಮ್ಮಿ ಪೀಸ್ ಕಟ್ಕೋಬೋದಲ್ಲ, ಏನಕ್ಕೆ ವಾಚ್ ಬೇಕು ನಿಮ್ಗೆ? ಇವಲ್ಲ ಔಟ್ಫಿಟ್ ಚೆನ್ನಾಗಿ ಕಾಣುತ್ತೆ ನಮ್ಮ ಫೋಟೋಸ್. ಅದಕ್ಕೋಸ್ಕರನೇ ಇವ್ರಿಗೆ ವೈರ್ಲೆಸ್ ಇವೆಲ್ಲ ಮ್ಯಾಚ್ ಆಗಲ್ಲ, ವೈರ್ಡೇ ಬೆಸ್ಟ್, ಅದಕ್ಕೆ ವೈರ್ಡೇ ತರಿಸಿರೋದು. ಎಂತದಿಲ್ಲ, ಇವಾಗ ವೈರ್ಡ್ ಇವ್ರು ಯೂಸ್ ಮಾಡ್ಲಿ, ವೈರ್ಲೆಸ್ ನಾನು ಯೂಸ್ ಮಾಡ್ತೀನಿ. ಇವಾಗ ನಿನ್ನ ಹಳೇದು ಏನ್, ನಂದೇನ್ ಲಾಸ್ ಇಲ್ಲ, ನೀನೇ ಅದನ್ನ ಚಾರ್ಜ್ ಹಾಕಲ್ಲ, ತಿರ್ಗಾ ಬ್ಯಾಟ್ರಿ ಹೋಗುತ್ತೆ. ನಮಗೆ 108 ಕೆಲಸ ಇರುತ್ತೆ, ಲೈಕ್ 108 ಕೆಲಸ ಅಲ್ಲ, ಮೇಂಟೈನ್ ಮಾಡಕ್ ಬರಲ್ಲ, ನಿಮ್ಗೆ ಮೈಂಡ್ ಸೆಟ್ ಇಲ್ಲ ಬೇಸಿಕಲಿ. ಎಂತದು ಇಲ್ಲ, ಮನೆ ಏನ್ ಮೇಂಟೈನ್ ಮಾಡ್ತಾ ಇಲ್ವಾ ನೋಡಿ, ಇಲ್ಲಿದೆ ಮೇಡಮ್ ದು ಹೊಸದು. ಓಹೋ, ಇವನೇ ಎಕ್ಸಿಟ್ ಆಗ್ಬಿಟ್ಟ. ಇವನೇ ಎಕ್ಸಿಟ್ ಆಗ್ಬಿಟ್ಟ. ಹಲೋ ಸರ್, ಸುಮ್ಮನೆ ಇರಿ ಸರ್. ಅಯ್ಯ, ಎತ್ತಿಟ್ಟೆ ಇಡಲ್ಲ ಸುಮ್ಮನೆ. ಏನ್ ಚಿನ್ನಿ ಇದು ಹೊಸದು? ಬೋಟ್ ಸೂಪರ್ ಎಕ್ಸ್ಟ್ರಾ ಬಾಸ್ ಅಂತೆ. ಸೊ ನಾವು ಇದೆಲ್ಲ ಹೆಂಗ್ ತರಿಸ್ತೀವಿ ಗೊತ್ತಾ, ಅಮೆಝಾನ್ ಅಲ್ಲಿ ಹುಡುಕ್ತೀವ ಹೆಡ್ಫೋನ್ಸ್ ಅನ್ಬಿಟ್ಟು, ಅದರಲ್ಲಿ ಅಮೆಝಾನ್ಸ್ ಚಾಯ್ಸು, ಬೆಸ್ಟ್ ಸೆಲ್ಲರು ಅಂತೆಲ್ಲ ಇರುತ್ತೆ. ರೇಟಿಂಗ್ಸ್ ಯಾವ್ದು ಹೈಯೆಸ್ಟ್ ಇರುತ್ತೆ, ಯಾವ್ದಕ್ಕೆ ಹೈ ಸ್ಟಾರ್ಸ್ ಇರುತ್ತೆ, ಅದನ್ನ ತರಿಸ್ಬಿಡೋದು ರೇಟ್ ನೋಡಿಕೊಂಡು. ಸೊ ಸುಮ್ಮನೆ ಇದಕ್ಕೆಲ್ಲ ಸಿಕ್ಕಾಪಡೆ ದುಡ್ಡು ಹಾಕೋದೆಲ್ಲ ವೇಸ್ಟು. ಬಟ್ ನನ್ನ ಹತ್ರ ಇದೆಯಲ್ಲ, ನಂದು ಹೌದು, ತೋರಿಸ್ಲಿಲ್ಲ ನಿಮಗೆ, ತುಂಬ ಜನ ಕೇಳ್ತಾವ್ರೆ ಯಾವ್ದು ಅಂತ. ಸೊ ನೋಡಿ, ಇದು ನಂದು, ನಾನು ಯೂಸ್ ಮಾಡೋದು ಸೆನ್ಹೈಸರ್. ಸೊ ನೀವು ಸ್ಟುಡಿಯೋ ಯಾವುದೇ ಎಡಿಟಿಂಗ್ ಏನೇ ಇರಲಿ, ಆ ಫೀಲ್ಡ್ಗೆ ದಿ ಬೆಸ್ಟ್ ಆಡಿಯೋ ಎಕ್ವಿಪ್ಮೆಂಟ್ ಅಂದರೆ ಸೆನ್ಹೈಸರ್ ಅವ್ರದ್ದೇ. ಯಾವುದೇ ದೊಡ್ಡ ದೊಡ್ಡ ಸ್ಟುಡಿಯೋ ಸೆಟಪ್ ಮಾಡಿರೋ
ಆಗಿರೋರ್ನ ನೋಡಿ, ಈ ಎಡಿಟರ್ಸ್ ಅವರೆಲ್ಲ ಸೆನ್ನೈಸರ್ದೇ ಯೂಸ್ ಮಾಡ್ತಿರ್ತಾರೆ. ಆಡಿಯೋ ಕ್ವಾಲಿಟಿ ನೆಕ್ಸ್ಟ್ ಲೆವೆಲ್. ಸೊ ಇದು ಸೆನ್ನೈಸರ್ PXE 550 ಸೆಕೆಂಡ್ ಜನರೇಷನ್. ಸೊ ನೋಡಿ ಇಲ್ಲಿದೆ, ಇಲ್ಲೇ ಇದೆ ನೋಡಿ ಹೆಸರು. ಇದೇನು ಸೆನ್ನೈಸರ್ ಅಂತ ಬರ್ತಾರ, ಈ ಸೈಡ್ ಇದೆ ನೋಡಿ PXE 2 ಅಂತ. ಸೊ ಇದು ಆ್ಯಕ್ಚುಲಿ ಕಾಸ್ಟ್ಲಿ, ಇದು 29,000-30,000 ಇದೆ ಅವ್ರ ವೆಬ್ಸೈಟಲ್ಲಿ. ಬಟ್ ನಾನು ಆಫರಲ್ಲಿ 16,000 ಇಸ್ಕೊಂಡಿದ್ದೆ, 16,000 ರೂಪಾಯಿ ನಪ್ಪ ಇದು ಕೊಟ್ಟಿರೋದು. ಆ್ಯಕ್ಚುಲಿ 30,000 ಅಂತ ರೇಟು, ಗೊತ್ತಿಲ್ಲ. ಇವಾಗ ಅವ್ರ ವೆಬ್ಸೈಟಲ್ಲಿ ಅಷ್ಟೇ ಇರಬೇಕು. ಸೊ ಇದರಲ್ಲಿ ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ನು ಅದು ಇದು ಏನೇನೋ ಇದೆ, ಲೆವೆಲ್ 1, ಲೆವೆಲ್ 2 ಎಲ್ಲ ಸೆಟ್ ಮಾಡ್ಬೋದು. ಸೊ ನಮ್ಮ ಗಾಡೀಲಿ ಪವರ್ ಮೋಡ್ಸ್ ಇದ್ದಂಗೆ ಇವೆಲ್ಲ, ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್. ನೀವು ಇದು ಹಾಕ್ಕೊಂಡ್ರೆ ಸುತ್ತಮುತ್ತ ನಡೆಯೋದು ಏನೂ ಕೇಳಿಸೋದಿಲ್ಲ. ಸೊ ಇದೆಲ್ಲ ಸ್ಟುಡಿಯೋ ಗ್ರೇಡ್ ಹೆಡ್ಫೋನ್ಸು. ಸೊ ನಮ್ಮ ಮೇಡಮ್ಗೆ ಅದೆಲ್ಲ ತುಂಬ ಜಾಸ್ತಿ ಆಗೋಯಿತು, ಅದಕ್ಕೆ ಇದನ್ನು ತೋರಿಸಿದ್ದೀವಿ. ಇದೆಷ್ಟು 700-800 ರೂಪೀಸ್ ಅಷ್ಟೇ ಇದು. ಬೆಸ್ಟ್ ಸೆಲ್ಲರ್, 74,000 ಪೀಪಲ್ ರೇಟ್ ಮಾಡಿದ್ದಾರೆ, 4 ಸ್ಟಾರ್ಸ್ ಕೊಟ್ಟಿದ್ದಾರೆ. ಬೋಟದು, ಸೊ ಬೋಟು ನನ್ನ ಕೇಳಿದರೆ ಬೋಟು ಓಕೆ, ಚೆನ್ನಾಗಿದೆ ಬ್ರ್ಯಾಂಡ್ ವೈಸು. ಬಟ್ ಕ್ವಾಲಿಟಿ ಅಂತಾರಲ್ಲ, ಆಡಿಯೋ ಕ್ವಾಲಿಟಿ, ಆ ಡೀಟೇಲಿಂಗು ಅದು ಅಷ್ಟೊಂದು ಸಿಗಲ್ಲ ನಿಮಗೆ. ಬ್ಯಾಸ್ ಗೀಸ್ ಎಲ್ಲ ಬರುತ್ತೆ, ಬಟ್ ನಿಮಗೆ ಈ ಒರಿಜಿನಲ್ ಸೆನ್ನೈಸರು JBLಗೆಲ್ಲ ಕಂಪೇರ್ ಮಾಡಿದ್ರೆ ಬೋಟು ಗೊತ್ತಾಗ್ಬಿಡುತ್ತೆ ನಿಮಗೆ ಇದು ಆ ಲೆವೆಲ್ಗೆ ಇಲ್ಲ ಅಂತ. ಓಹೋ, ಫೋಲ್ಡಬಲ್ ಆಯಿತು, ಸರಿ, ಟ್ರಾವೆಲಿಂಗ್ ಮಾಡೋದಕ್ಕೆ ಸರಿ ಹೋಗಿತ್ತು. ಸೊ ಇವರು ಹಳೇದು JBL ಮುರಿದಾಕೊಂಡಿರೋದು ಹಂಗೇನೆ, ಬ್ಯಾಗಲ್ಲಿ ಯಾವಾಗ ಎತ್ಕೊಂಡು ಹೋಗಿದ್ದಾರೆ. ಮೈಕ್ ಹೆಡ್ಫೋನ್ಸ್ ಎರಡು ಇದೆ. ಓ, ಇದು ಕನೆಕ್ಟರ್, ಕನೆಕ್ಟರ್ ಸಕ್ಕತ್ತ ಕೊಟ್ಟಿದ್ದಾನೆ ನೋಡು, ಹಿಂಗಿದೆ ಸ್ಟೀಲ್ ಕನೆಕ್ಟರ್, ಸೂಪರ್ ಆಗಿದೆ. ಇದು ಯಾವ್ದಾದ್ರು ಒಂದು ಸಾಂಗ್ ಹಾಕೊಂಡು ಪ್ಲೇ ಮಾಡಿ ನೋಡ್ತೀನಿ ಹೆಂಗ್ ಬರುತ್ತೆ ಅಂತ. ಗೊತ್ತು ವೀಲಿದೆ ಅಂತ. ಆಗ್ಲಿ ಬಿಡು, ಸ್ಕ್ರೀನ್ ಅಲ್ಲಿ ಅವನು ಕಾಣಿಸ್ತಾವನಲ್ಲ ಅವನಿಗೆ, ಅದಕ್ಕೆ ಇಷ್ಟೊಂದೆಲ್ಲ ಸ್ಕೋಪ್ ಹೊಡಿತಾ ಇರೋದು ನೀನು ಅಲ್ಲ. ಚಿನ್ನ ಕಾಚಿ ನಿನ್ ಕಾಣಿಸ್ತಾ ಇದೆಯಾ ನಿನಗೆ? ಓಕೆ, ಸೊ ಜಸ್ಟ್ ಒಂದು 2 ಮಿನಿಟ್ಸ್ ಕೇಳಿಸ್ಕೊಂಡ್ರೆ ನಂಗೆ ಗೊತ್ತಾಯ್ತು ಹೆಡ್ಫೋನ್ಸ್ ಹೆಂಗೆ ಅಂತ. ಸೊ ಹಾಗೆ ನಾನು ಹೇಳ್ದಂಗೆ ಬೋಟಲ್ಲಿ ಬ್ಯಾಸು ಆಮೇಲೆ ವಾಲ್ಯೂಮ್ ಎಲ್ಲ ಜಾಸ್ತಿ ಬರುತ್ತೆ, ಓಕೆ. ಬಟ್ ಡೀಟೇಲಿಂಗ್ ಇದೆಯಲ್ಲ ಸಾಂಗ್ದು, ಅವ್ರೇನು ಮಾತಾಡ್ತಿದ್ದಾರೆ ಅದ್ರ ಕ್ಲಾರಿಟಿ, ಟ್ರೆಬಲ್ಲು ಬಾಸು ಅದೆಲ್ಲ ಬ್ಯಾಲೆನ್ಸ್ ಆಗಿರಬೇಕು. ಇದರಲ್ಲಿ ಒಂದು ಸ್ವಲ್ಪ ಓವರ್ ಬಾಸ್ ಕೇಳಿಸುತ್ತೆ, ವಾಯ್ಸ್ ಒಂಚೂರು ಮಫಲ್ ಆಗುತ್ತೆ. ಸೊ ಅದೇ JBLಗೂ ಸೆನ್ನೈಸರ್ಗೂ ಆಮೇಲೆ ಈ ಥರ ಬ್ರ್ಯಾಂಡ್ಸ್ಗೂ ಇರೋ ಡಿಫ್ರೆನ್ಸ್. ಹಾಗೇನು ಬಜೆಟ್ ಫ್ರೆಂಡ್ಲಿ ಇಷ್ಟು ಅದು ಜಾಸ್ತಿ ಕೊಡಬೇಕಾಗಿ ದುಡ್ಡು, ಅದಕ್ಕೆ ಇದಕ್ಕೆ ಅಫೋರ್ಡಬಲ್ ರೇಟಲ್ಲಿ ಸಿಗುತ್ತೆ. ಬಟ್ ಓಕೆ, ಡೈಲಿ ಯೂಸೇಜ್ ಎಡಿಟಿಂಗಿಗೆಲ್ಲ ಓಕೆ, ನಾಟ್ ಬ್ಯಾಡ್. ಅಲ್ಲ ಮನೆ ಮಮ್ಮಿನ ಏನದು ಓಟ್ ಹಾಕಿರೋದಕ್ಕೆ ಚಿನ್ನಿ ಅಲ್ಲಿ ಹೋಗಕ್ಕೆ ಜಾಗ ಇಲ್ಲ, ಅಷ್ಟೊಂದ್ ಜನ ಇದಾರೆ. ಏನೋ ಏನೋ ನಿಂತ ಏನ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕು? ಅವ್ನು ಡಬ್ಲ್ಯೂ ಡಬ್ಲ್ಯೂ ಮಾಡ್ಬೇಕಂತೆ ಡೈಲಿ. ಸಾಕು, ಅವ್ನಿಗೆ ಎನರ್ಜಿ ಕಮ್ಮಿ ಆಗಲ್ಲ. ಸ್ವಿಚ್ ಆಫ್ ಮಾಡ್ಬೇಕು. ಸ್ವಿಚ್ ಆಫ್? ಎಲ್ಲಾಯ್ತಾ ಸ್ವಿಚ್ ತೋರ್ಸೋ? ನಿಂದ ಡ್ಯಾಡಿ ಹೇಳಿದ ಮತ್ತೆ ಫಸ್ಟ್ ಕೇಳಿಸ್ಕೋ. ಸ್ವಿಚ್ ಎಲ್ಲಿದೆ ತೋರ್ಸೋ, ತೋರ್ಸೋ, ತೋರ್ಸೋ. ನನ್ನ ಮನೆ ಪಲ್ಟಿರಾಮ. 1, 2, 3 ನೀನು ಹಂಗೆ ಮಾಡ್ಬೇಕು, ಡ್ಯಾಡಿ ಮಲಗಿಸ್ಬಿಡ್ಬೇಕು ಫಸ್ಟು. ಮಲಗಿಸು,
ದೀಪನ್ ಮಲಗ್ಸ್ ಫಸ್ಟ್ ಹೇಳಿದ್ ಮತ್ತೆ ಕೇಳಲ್ಲಿ ದೀಪನ್ ಮಲಗ್ಸು. ಇವಾಗ 1 2 3 ಹೇಳು, 1 2 3 ಹೇಳ್ಬೇಕು. ಏ ಆ ಕಡೆ ಗೋಡೆ ಹೊಡ್ಕೊಂತ ದೀಪು. ಏನ 1 2 3 ಹೇಳ್ತಾರ ಬೇಕಾ? 1 2 3 ಮಾಡ್ಬೇಕಾ? ಮಾಡ್ಬೇಗ. ಯಾರ್ ವಿನ್ನರ್ ಚಿನ್ನ? ಅದಿನ ದೀಪುನ ಅದಿ ಊಟ ಏ ನಿಂತಾನೆ ಮಲ್ಕ್ ನಿಂಗ್ ದೀಪು ಹೀಗೆ ಮಲ್ಗದು ಅವ್ರ ಕೈ ಹಾಗೆ ಹಿಡ್ಕೊಂಡು ನಾನು ಎಲ್ಲ ಅಪ್ಪ ಬುದ್ಧಿ ಏ ನಾವು ಎಲ್ಲೋಗಿದ್ರಿ ಇವಾಗ? ತೋರ್ಸು ನಿನ್ ಕೈಯಲ್ಲಿ ಏನ್ ಬರ್ತಿದಾರೆ ಅಂತ. ಬೈಲಿ ತೋರ್ಸ್, ಬೈಲಿ ಹತ್ರ ಕ್ಯಾಮ್ರಾ ಹತ್ರ ಬಾ ಬಾ. ಪೋಲಿಯೋ ಡ್ರಾಪ್ಸ್ ತೋರ್ಸಲ್ಲಿ, ಪೋಲಿಯೋ ಡ್ರಾಪ್ಸ್ ತೋರ್ಸು, ಕೈ ತೋರ್ಸು. ಹಾಕಿದಾರಲ್ಲ ನಿನಗೆ ಆ ಕೈ ಏನೋ ಏಟಾಗ್ಬಿಟ್ರೆ ಹತ್ರ ಈ ತರನೇ ಹಿಡ್ಕೊಂಡ್ಬಿಡ್ತಾ ಹೋಗಿ. ಇದಕ್ಕೂ ಕಾಪಿ ರೈಟ್ ಬಂದ್ಬಿಡುತ್ತಪ್ಪ, ಹಾರ್ಟ್ ಪ್ಲೇ ಮಾಡೋಣ. ಆಮೇಲೆ ಮೊಬೈಲ್ ಅಲ್ಲಿ ನೀನು ಮಾಡ್ತಾ ಬರಲ್ಲ. ಸೋ ಯಾಮಿ ಯಾಮಿ ಯಾರಿ ಎಷ್ಟು ಕಷ್ಟಪಟ್ಟಿದೀವಲ್ಲ, ಬಟ್ ಆದ್ರೂ ಬಂದಿಲ್ಲ ಕೊನೆಗೂ. ಎಲ್ಲಿ ಅದ್ಯಾವ್ದೋ ಕಮೆಂಟ್ ತೋರಿಸಿದಾರ, ತೋರಿಸಿ ಇವಾಗ ನೋಡಿದು. ನೋಡು ಈ ವಿಡಿಯೋ ಮೇಲೆ, ಅದೇ ಸಂದೀಪ್ ನಮ್ ಡಿ ಎನ್ ಟಿ ವ್ಲಾಗ್ಸ್ ನಿನ್ ಚಾನಲ್ ದೇ ವಿಡಿಯೋ, ನನ್ ಚಾನಲ್ ಅದ್ರ ಮೇಲೆ ಒಬ್ರು ಕಮೆಂಟ್ ಮಾಡವ್ರೆ, ಡಿವಿ ಫ್ಯಾನ್ ಅನ್ಬಿಟ್ಟು ನನ್ನ ಫೋಟೋ ಹಾಕೊಂಡು ಮಾಡವ್ರೆ. ಓಕೆ, ಸ್ಕ್ರೀನ್ ಶಾಟ್ ಹೊಡೆದ್ಬಿಟ್ಟು ಹಾಕ್ತೀನಿ ಬಿಡು. ಕಾಣಿಸಲ್ಲ? ಯಾಕೆ ಕಾಣಿಸಲ್ಲ? ಕಾಣಿಸ್ತಾ ಇದೆ ನೋಡಿ, ಇಲ್ಲೇ ನೀಟಾಗಿ ಕಾಣಿಸುತ್ತೆ. ಸೊ ಇಲ್ಲಿ ಡಿವಿ ಫ್ಯಾನ್ ಅನ್ಬಿಟ್ಟು ನನ್ನ ಫೋಟೋ ಹಾಕೊಂಡು ಒಬ್ರು ಕಮೆಂಟ್ ಹೊಡೆದವ್ರೆ, ಅದಕ್ಕೆ ರಿಪ್ಲೈ ಯಾರು ಕೊಟ್ಟೋದು ಗೊತ್ತಾ? ಡಿವಿ ಇನ್ ಕನ್ನಡ ಅಂತ ರಿಪ್ಲೈ ಹೊಡೆದಿರೋದು. ಅದು ನಾನು ಅಲ್ವೇ ಅಲ್ಲ, ಅದು ನನ್ನ ನಂದೇ ಹೆಸರು, ನಂದು ಪ್ರೊಫೈಲ್ ಪಿಕ್ಚರ್ ಹಾಕೊಂಡು ಮಾಡೋರು. ಯಾರು ನೋಡೋರು ಡಿವಿ ಇನ್ ಕನ್ನಡನೇ ಹೊಡೆದ್ಬಿಟ್ಟವನೇ ಅಂತ ಅನ್ಕೊಬೇಕು. ಸೊ ಇದ್ರಲ್ಲಿ ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡ್ರಿ. ಯಾವತ್ತು ನನ್ನ ಚಾನಲ್ಗೆ ವೆರಿಫಿಕೇಶನ್ ಮಾರ್ಕ್ ಇರುತ್ತೆ, ರೈಟ್ ಮಾರ್ಕ್ ಇರುತ್ತೆ ಪಕ್ಕದಲ್ಲಿ, ಅವಾಗಷ್ಟೇ ಅದು ನಾನು. ಬೇರೆ ಯಾರು ಮಾಡಿದ್ರು ಈ ಕೋತಿ ಕೆಲಸಗಳು ಯಾವುದು ನಾನಲ್ಲ. ಮೋಸ್ಟ್ಲಿ ಇವ್ನು ಯಾರು ಡಿವಿ ಫ್ಯಾನ್ ಅಂತ ಕ್ರಿಯೇಟ್ ಮಾಡೋನ್ ಅಕೌಂಟ್, ಅವನೇ ಡಿವಿ ಇನ್ ಕನ್ನಡನೂ ಮಾಡಿರ್ತಾನೆ, ಹಂಗೆ ಮಾಡಿರ್ತಾನೆ. ಅದಕ್ಕೆ ಅವ್ರು ಅವನೇ ಹೊಡೆದಿರೋದು ರಿಪ್ಲೈ. ಅದಕ್ಕೆ ಅಲ್ಲ, ಅಟ್ ಲೀಸ್ಟ್ ಕ್ಯಾನ್ ಬಿ ಟೂ ಡಿಫ್ರೆಂಟ್ ಪೀಪಲ್. ಅಲ್ಲ ಏನಪ್ಪ, ಡಿವಿ ಫ್ಯಾನ್ ಅಂತ ಮಾಡಿದಾರಲ್ಲ, ಅದು ಅಟ್ ಲೀಸ್ಟ್ ಓಕೆ. ಅದರಲ್ಲಿ ಹೇಳಿದಾರೆ ಡಿವಿ ಬ್ರೋ, ತೇಜು ಅಕ್ಕ, ಹಂಗೆ ಹಿಂಗೆ, ಕಂಗ್ರಾಟ್ಸ್ ಹಂಗೆ ಹಿಂಗೆ ಅಂತ ಏನೇನೋ ಹಾಕಿದ್ದಾರೆ. ಈ ಡಿವಿ ಇನ್ ಕನ್ನಡ ಅಂತ ಹಾಕೊಂಡ್ರೆ ತಪ್ಪು ನನ್ನ ಪ್ರಕಾರ ಅಲ್ವಾ? ಇದೆರಡು ಒಬ್ಬನೇ ಮಾಡ್ರದ್ದು ನನ್ನ ಕೇಳಿದ್ರೆ ನಿನ್ನ. ಹೌದಾ, ಯಾರು ಮಾಡಿದ್ರು ಕಮೆಂಟ್? ಅದೆರಡು ಒಬ್ಬನೇ ಮಾಡ್ರದ್ದು, ಅವನಿಗೆ ಅವನೇ ಆನ್ಸರ್ ಕೊಟ್ಕೊಂತಾವನೇ ಅವ್ನ ಸ್ಯಾಟಿಸ್ಫ್ಯಾಕ್ಷನ್ಗೆ. ಪಕ್ಕ ಇದು ಒಬ್ಬನೇ ಮಾಡಿರೋದು ಕೆಲಸ ಇದು, ಯಾಕಂದ್ರೆ ಈ ಕೆಲಸ ಯಾರು ಮಾಡಿದ್ದೀರಾ ಪ್ಲೀಸ್ ಕಮೆಂಟ್ ಮಾಡಿ. ಮಾಡ್ತಾರ ತಿರ್ಗಾ ಅವ್ನು ಡಿವಿ ಇನ್ ಕನ್ನಡದಿಂದನೇ ಕಮೆಂಟ್ ಮಾಡ್ತಾನೆ. ಏನಾಗುತ್ತೆ ಗೊತ್ತಾ, ಇವಾಗ ನನ್ನ ವಿಡಿಯೋ ಆಗಿರೋದ್ರಿಂದ, ಅಂದರೆ ನಮ್ಮ ವಿಡಿಯೋ ಆಗಿರೋದ್ರಿಂದ ನಮಗೆ ಗೊತ್ತಾಗ್ತಾ ಇದೆ ಇದು. ಇವಾಗ ಯಾರೋ ಬೇರೆಯವ್ರು ಹಾಕಿರ್ತಾರೆ ಪ್ಯಾರಲಲ್ಲಿ, ಇಷ್ಟೊಂದು ಜನ ಹಾಕ್ತಾರೆ, ಅದರಲ್ಲಿ ಒಬ್ಬರು ಡಿವಿ ಇನ್ ಕನ್ನಡ ಈ ಥರ ಹಾಕಿದ್ರೆ ಸರನ್ ಆಗಿ ನಾನೇ ಆಗಲಿ ವೆರಿಫಿಕೇಶನ್ ಆಗಿರೋದು ನೋಡಲ್ಲ, ಓ ಡಿವಿ ರಿಪ್ಲೈ ಮಾಡ್ದ ಅನ್ನೋ ಥರ ಅನಿಸುತ್ತೆ ಅಲ್ವಾ ದೀಪು? ಸ್ವಲ್ಪ ಯೋಚನೆ ಮಾಡಿಲ್ಲ ಅಂದರೆ ಇವಾಗ ನಾನೇ ಕನ್ಫ್ಯೂಸ್ ಆಗ್ಬಿಡ್ತಿದ್ದೆ, ನಾನು ರಿಪ್ಲೈ ಹೊಡೆದಿದ್ದೀನಿ ಇದಕ್ಕೆ, ಅಥವಾ ನೀನೇನಾದ್ರೂ ನನ್ನ ಅಕೌಂಟಿಂದ ರಿಪ್ಲೈ ಹೊಡೆದಿದ್ಯಾ ಅಂತ ನಾನೇ ಕನ್ಫ್ಯೂಸ್ ಆಗ್ಬಿಡ್ತೀನಿ. ಸೊ ಜನ ಆಬ್ವಿಯಸ್ಲಿ ಕನ್ಫ್ಯೂಸ್ ಆಗ್ಬಿಡ್ತಾರೆ, ಈ ಡಿವಿನೇ ಮಾಡೋಣ ಅಂತ. ಯಾಕಂದ್ರೆ ಅವ್ರಿಗೆ ಈ ಟೆಕ್ ಮಾರ್ಕ್ ಈಗ ಬುಕ್ ಮಾರ್ಕ್ ಎಲ್ಲ ನೋಡಲ್ಲ, ಸೇಮ್ ಡಿವಿ ಇನ್ ಕನ್ನಡ ಅಂತ ಕ್ಯಾಪ್ಸ್ ಅಲ್ಲಿ ಹೊಡೆದ್ಬಿಟ್ಟು ನನ್ನೇ ಪ್ರೊಫೈಲ್ ಪಿಕ್ಚರ್ ಇಟ್ಕೊಂಡು ಯಾರು ಗೊತ್ತಿಲ್ಲ. ಇನ್ನೂ ಒಂದು ಅರ್ಥ ಆಗ್ತಿಲ್ಲ, ಯೂಟ್ಯೂಬ್ ಅವ್ರು ಹಿಂಗೆ ಅದೇ ನೇಮ್ನೇ ತಗೊಳಕ್ಕೆ ಕೊಟ್ಟಿದ್ದಾರೆ. ಅದೊಂದೇ ಗ್ಲಿಚ್ ಇರೋದು ಯೂಟ್ಯೂಬ್ ಅಲ್ಲಿ, ಯಾಕಂದ್ರೆ ದೇರ್ ಆರ್ ಬಿಲಿಯನ್ಸ್ ಆಫ್ ಅಕೌಂಟ್ಸ್ ಆನ್ ಯೂಟ್ಯೂಬ್. ನಾವು ಟ್ರೈ ಮಾಡಿದ್ರೆ ಆಗೋದೇ ಇಲ್ಲ. ನಾವು ಡಿ ಎನ್ ಟಿ ಕೊಡುವಾಗ ಏನೇನೋ ಟ್ರೈ ಮಾಡಿದೀವಿ, ಇಲ್ಲ ಯೂಸರ್ ಆಲ್ರೆಡಿ ಫೌಂಡ್ ಅನ್ನಂತ ಇವ್ರಿಗೆಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಕನ್ಫ್ಯೂಸ್ ಆಗಿದೆ. ಇಲ್ಲ, ಯೂಟ್ಯೂಬ್ ಅಲ್ಲಿ ಆರಾಮಾಗಿ ಕ್ರಿಯೇಟ್ ಮಾಡ್ಬೋದು, ಈ ತರ ಈಸಿಯಾಗಿ ಕ್ರಿಯೇಟ್ ಮಾಡ್ಬೋದು ಯೂಟ್ಯೂಬ್ ಅಲ್ಲಿ. ಬಟ್ ಇದು ಅದೇ ಬೇರೆ ಕಡೆ ಹೋಗ್ಬಿಟ್ಟು ಹಿಂಗೆಲ್ಲ ಹೊಡೆದ್ರೆ ಏನೂ ಪ್ರಾಬ್ಲಮ್ ಇಲ್ಲ, ಏನೇನೋ ಕೋತ್ಕೋತಿರ್ತಾರ ಹೊಡಿತಾರೆ ಅಂತ ಇಟ್ಕೋ. ಬೇರೆ ಅವ್ರ ವಿಡಿಯೋಗೆ ಹೋಗ್ಬಿಟ್ಟು ಓಯ್ ನೀನೇನ ಅದ ನೀನೇನ ಇದ ಅಂದ್ಬಿಟ್ಟು ನನ್ನ ಹೆಸರು ಹೊಡೆದ್ರೆ ನಾನೇ ಹೊಡೆದಿದ್ದೀನಿ ಅಂತ ತಿಳ್ಕೊಳಲ್ಲ. ಆಬ್ವಿಯಸ್ಲಿ ಫಸ್ಟೇ ಬೇರೆ ಯೂಟ್ಯೂಬರ್ಸ್ಗೆ ಎಷ್ಟು ಜನ ಮಾಡ್ತಾರೆ ಈ ಕೆಲಸಗಳು ನಮ್ಮ ಚಾನಲಲ್ಲಿ ಬಂದ್ಬಿಟ್ಟು. ನನ್ನ ಹೆಸರು ನಾವು ಲೈವ್ ಮಾಡಿದ್ರಲ್ಲ ಅವಾಗ ಒಬ್ರು ಯೂಟ್ಯೂಬರ್ ಹೆಸರು ಹಿಡ್ಕೊಂಡು ಲೈವ್ ಅಲ್ಲಿ ಹೇಳಿ ಮಾತಾಡ್ತಾ ಇದ್ದೀವಿ. ದಯವಿಟ್ಟು ಯಾರಾನ ಈ ತರ ಮಾಡ್ತಾ ಇದ್ರೆ ನೀವೆಲ್ಲಾದ್ರೂ ನನ್ನ ಹೆಸರು, ನನ್ನ ಪ್ರೊಫೈಲ್ ಪಿಕ್ಚರ್ ಇರೋ ಅಕೌಂಟ್ ನೋಡಿದ್ರೆ ಫಸ್ಟ್ ವೆರಿಫಿಕೇಶನ್ ಮಾರ್ಕ್ ಇದೆಯಾ ಅಂತ ನೋಡಿ. ಅಲ್ಲಿಗೂ ನಿಮ್ಗೆ ಕನ್ಫರ್ಮ್ ಆಗಿಲ್ಲ ಅಂದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ವಿಡಿಯೋಸು ಎಲ್ಲ ಕಾಣಿಸುತ್ತೆ, ಎಷ್ಟು ಸಬ್ಸ್ಕ್ರೈಬರ್ಸ್ ಎಲ್ಲ ಅದ್ರಲ್ಲಿ ಗೊತ್ತಾಗ್ಬಿಡ್ತೀವಿ ನನ್ನ ಅಕೌಂಟಾ ಇಲ್ವಾ ಅಂತ. ಇದರ ಮೇಲಿಂದ ನೋಡ್ಬಿಟ್ಟು ಬರೀ ಅದನ್ನೇ ತೊಗೊಳಕ್ಕೆ ಹೋಗ್ಬೇಡ್ರಿ ಇಫ್ ಯು ಕನ್ಫ್ಯೂಸ್ಡ್ ಹೇಳ್ತಾರದು.
ಒಂದ್ಸತಿ ಏನಾಗಿತ್ತಂದ್ರೆ ಯಾವುದೋ ಒಂದು ಅಕೌಂಟ್ ಹೆಸರು ನೆನಪರ್ತಾ ಇಲ್ಲ, ಅವರು ನಮ್ಮ ವಿಡಿಯೋಸ್ ಮೇಲೆ 2-3 ವಿಡಿಯೋಸ್ ಮೇಲೆ ಕಮೆಂಟ್ ಮಾಡ್ತಾ ಇದ್ರು. ಪಾಪ ಜನ ಏನು ಅನ್ಕೊತಾ ಇದ್ರು, ಡಿವಿನೇ ಕಮೆಂಟ್ ಮಾಡ್ತಾ ಇದ್ದೇನೆ ಅಂತ. ಅದ್ರಲ್ಲಿ ಡಿವಿ ಇನ್ ಕನ್ನಡ ಅಂತಾನೆ ಏನೋ ಹೆಸರಿತ್ತು ಅಂತ ಅನ್ಕೊಂತೀನಿ. ಫುಲ್ ಎಲ್ಲದಕ್ಕೂ ಅದಕ್ಕೆ ಲೈಕ್ಸ್ ಜಾಸ್ತಿ. ಏನಾಗ್ತಾಯಿತ್ತು, ಅದು ಟಾಪ್ ಕಮೆಂಟಲ್ಲಿ ಬಂದ್ಬಿಡ್ತಾಯಿತ್ತು. ಒಂದು 3 ವಿಡಿಯೋ ಹತ್ರ ಆಯಿತು, ಆಮೇಲೆ ನಾವೇನು ಮಾಡಿದ್ವಿ ಹೇಳಿ, ಹೈಡ್ ಮಾಡಿದ್ವಿ ಆ ಯೂಸರ್ನ. ಸೊ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ ಅಷ್ಟೇ. ಎಷ್ಟೊತ್ತು ಒಂದು ಸೆಕೆಂಡ್ ಹೈಡ್ ಮಾಡೋದು, ನೀವು ಕಷ್ಟ ಆಗಿದ್ದು ಏನೇ ಅಕೌಂಟು ಪಲ್ಟಿಗೆ ಲೋಡ್ ಕ್ರಿಯೇಟ್ ಮಾಡಿದ್ರು, ನಮ್ಗೆ ಒಂದೇ ಸೆಕೆಂಡ್ ತೊಗೊಳೋದು ಹೈಡ್ ಮಾಡೋಕ್ಕೆ. ಇನ್ನೊಂದ್ಸರಿ ಹೈಡ್ ಮಾಡ್ಬಿಟ್ರೆ ಇನ್ನು ಜೀವನದಲ್ಲಿ ನಿಮ್ದು ಹೆಸರು ಆಗಲಿ ಏನಾಗಲಿ ನಮ್ಮ ಚಾನಲಲ್ಲಿ ತೋರಿಸೋದೇ ಇಲ್ಲ. ಅದೊಂದು ಆಪ್ಷನ್ ಇದೆ ನಮಗೆ ಅಂತಲ್ಲ, ಬೇರೆ ಯೂಟ್ಯೂಬರ್ಸ್ಗೂ ಈ ಥರ ಮಾಡಬೇಡಿ. ಅಲ್ಲ ನಮಗೆ ಅಂತಲ್ಲ, ಬೇರೆ ಯೂಟ್ಯೂಬರ್ಸ್ಗೂ ಈ ಥರ ಮಾಡಬೇಡಿ. ಯಾಕಂದರೆ ಅವ್ರ ಇಮೇಜ್ ಪಾಪ ಅವರು ಎಷ್ಟೋ ಬೆಳೆಸ್ಕೊಂಬಂದಿರ್ತಾರೆ, ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಬೇಬಿ. ಹ್ಞೂ, ಏನೋ ನೋಡ್ತವ್ರೆ.